ಜ್ಞಾನಪೀಠ ಪ್ರಶಸ್ತಿ ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ 22 ಭಾಷೆಯಲ್ಲಿ ಸಾಹಿತ್ಯ ಕೃತಿಯನ್ನು ನೀಡಿದ ಭಾರತದ ನಾಗರಿಕರಿಗೆ ಈ ಪ್ರಶಸ್ತಿಯು ದೊರಕುತ್ತದೆ ಪ್ರಾರಂಭವಾದದ್ದು 1961 ರಲ್ಲಿ ಸಾಹು ಜೈನ್ ಪರಿವಾರದವರಿಂದ ಮೊದಲನೇ ಪ್ರಶಸ್ತಿ ದೊರಕಿದ್ದು ಮಲಯಾಳಂ ಲೇಖಕ ಜಿ ಶಂಕರ್ ಕುರುಪರಿಗೆ ವಿಜೇತರಿಗೆ ಒಂದು ಪ್ರಶಸ್ತಿ ಫಲಕ 11 ಲಕ್ಷ ರೂಪಾಯಿ ಮತ್ತು ವಾಗ್ದೇವಿಯ ಒಂದು ಕಂಚಿನ ವಿಗ್ರಹವನ್ನು ನೀಡುತ್ತಾರೆ ಕನ್ನಡ ಶ್ರೀಮಂತ ಭಾಷೆ ಸಾವಿರಾರು ವರ್ಷಗಳ ಸಾಹಿತ್ಯ ಪರಂಪರೆಗಳು ಇದೆ ಕನ್ನಡ ಭಾಷೆ ಸೌಂದರ್ಯಕ್ಕೆ ಹೆಮ್ಮೆಗೆ ಹಿಗ್ಗಳಿಕೆಗೆ ಒಲಿದಿದೆ 8 ಜ್ಞಾನಪೀಠ ಪ್ರಶಸ್ತಿಗಳು ಜ್ಞಾನಪೀಠ ಪ್ರಶಸ್ತಿಗಳನ್ನು ಗಳಿಸುವದರಲ್ಲಿ ಕನ್ನಡ ಭಾಷೆ ಎರಡನೆಯ ಸ್ಥಾನದಲ್ಲಿದೆ ಮೊದಲನೆಯ ಸ್ಥಾನದಲ್ಲಿರುವುದು ಹಿಂದಿ ಹಿಂದಿಗೆ 11 ಜ್ಞಾನಪೀಠ ಪ್ರಶಸ್ತಿಗಳು ದೊರಕಿದೆ ಕನ್ನಡದ 8 ಜ್ಞಾನಪೀಠ ಪ್ರಶಸ್ತಿಗಳು ಮೊದಲನೆಯ ಪ್ರಶಸ್ತಿ ಹುಬ್ಬಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕಾವ್ಯನಾಮ ಕುವೆಂಪು ಶ್ರೀ ರಾಮಾಯಣ ದರ್ಶನಂ ಎಂಬ ಕೃತಿಗೆ 1967 ರಲ್ಲಿ ಪ್ರಶಸ್ತಿ ದೊರಕಿದೆ ಎರಡನೆಯ ಪ್ರಶಸ್ತಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕಾವ್ಯನಾಮ ಅಂಬಿಕಾ ತನಯ ದತ್ತ ನಾಲ್ಕು ತಂತಿ ಎಂಬ ಕೃತಿಗೆ 1973 ನಲ್ಲಿ ಪ್ರಶಸ್ತಿ ದೊರಕಿದೆ ಶಿವರಾಮ ಕಾರಂತರವರಿಗೆ ಮೂಕಜ್ಜಿಯ ಕನಸುಗಳು ಎಂಬ ಕೃತಿಗೆ 1977 ನಲ್ಲಿ ಪ್ರಶಸ್ತಿ ದೊರಕಿದೆ ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಕಾವ್ಯನಾಮ ಶ್ರೀನಿವಾಸ ಚಿಕವೀರ ರಾಜೇಂದ್ರ ಎಂಬ ಕೃತಿಗೆ 1983 ನಲ್ಲಿ ಪ್ರಶಸ್ತಿ ದೊರಕಿದೆ ವಿನಾಯಕ ಕೃಷ್ಣ ಗೋಕಾಕ್ರವರಿಗೆ ಭಾರತ ಕಾವ್ಯನಾಮ ವಿನಾಯಕ ಭಾರತ ಸಿಂಧು ರಶ್ಮಿ ಎಂಬ ಕೃತಿಗೆ 1990 ನಲ್ಲಿ ಪ್ರಶಸ್ತಿ ದೊರಕಿದೆ ಯು ಆರ್ ಅನಂತಮೂರ್ತಿರವರಿಗೆ ಸಮಗ್ರ ಸಾಹಿತ್ಯಕ್ಕೆ 1994 ನಲ್ಲಿ ಪ್ರಶಸ್ತಿ ದೊರಕಿದೆ ಗಿರೀಶ್ ಕಾರ್ನಾಡ್ ರವರಿಗೆ ಗಿರೀಶ್ ಕಾರ್ನಾಡ್ ರವರಿಗೂ ಕೂಡ ಸಮಗ್ರ ಸಾಹಿತ್ಯಕ್ಕೆ 1998 ನಲ್ಲಿ ಪ್ರಶಸ್ತಿ ದೊರಕಿದೆ ಚಂದ್ರಶೇಖರ್ ಕಂಬಾರ್ ರವರಿಗೂ ಕೂಡ ಸಮಗ್ರ ಸಾಹಿತ್ಯಕ್ಕೆ 2010 ನಲ್ಲಿ ಪ್ರಶಸ್ತಿ ದೊರಕಿದೆ ಧನ್ಯವಾದಗಳು